ಹಾಯ್ ಫ್ರೆಂಡ್ಸ್, ನಮಸ್ಕಾರ. KVM ಕ್ರಿಯೇಷನ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಒಂದು ಒಳ್ಳೆ ಆ್ಯಪ್ ತಂದಿದ್ರೆ, ಈ ಒಂದು ಆ್ಯಪ್ ಮುಖಾಂತರ ನೀವು ಯಾವುದೇ ಒಂದು ಜಾಗದ ಬಗ್ಗೆ ನೀವು ಮಾಹಿತಿಯನ್ನು ತಿಳ್ಕೋಬಹುದು. ಸ್ನೇಹಿತರೆ, ಅದು ಹೊಲ ಆಗಿರ್ಬೋದು ಅಥವಾ ಯಾವುದೋ ಒಂದು ಜಾಗ ಇರ್ಬೋದು, ಅದರ ಮಾಲೀಕ ಯಾರು, ಅದರ ಯಾವ ಒಂದು ಬ್ಯಾಂಕ್ ಮೇಲೆ ಲೋನ್ ಇದೆ ಅಂತ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ತಿಳ್ಕೋಬಹುದು. ಸ್ನೇಹಿತರೆ, ಹಾಗಾದ್ರೆ ಆ ಒಂದು ಅಪ್ಲಿಕೇಶನ್ ಯಾವ್ದಂತ ಹೇಳುವ ಮೊದಲು, ಈ ವಿಡಿಯೋವನ್ನು ಲೈಕ್ ಮಾಡಿದಂದ್ರೆ ಈಗಲೇ ಲೈಕ್ ಮಾಡಿ. ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಅದಕ್ಕಾಗಿ ನೀವು ನನ್ನ ಡಿಸ್ಕ್ರಿಪ್ಷನ್ ಒಂದು ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ನೀವು ಆ ಒಂದು ಅಪ್ಲಿಕೇಶನ್ ಅನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ತಕ್ಷಣ ಓಪನ್ ಮಾಡಿ. ನಂತರ ಆ ಒಂದು ಅಪ್ಲಿಕೇಶನ್ ಹೆಸರು ಬಂದು ನಿಮಗೆ ದಿಶಾಂಕ್ ಅಂತ, ನಿಮ್ಗೆಲ್ಲರೂ ಗೊತ್ತಿರ್ಬೋದು. ಸ್ವಲ್ಪ ಜನ ನನಗೆ ಕಾಮೆಂಟ್ನಲ್ಲಿ ಆ ಒಂದು ಅಪ್ಲಿಕೇಶನ್ನ ನಾವು ಹೇಗೆ ರಿಜಿಸ್ಟರ್ ಮಾಡೋದು ಅಂತ ಕೇಳಿದರು. ಅದಕ್ಕಾಗಿ ನಿಮಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಹೇಗೆ ರಿಜಿಸ್ಟರ್ ಮಾಡೋದು ಅಂತ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಹಾಗಿದ್ರೆ ಹೇಗೆ ಬಳಸಬೇಕು ಅಂತ ಕೂಡ ನಿಮಗೆ ತಿಳಿಸಿಕೊಡ್ತೇನೆ ಸ್ನೇಹಿತರೆ. ಸ್ನೇಹಿತರೆ, ಓಪನ್ ಮಾಡ್ತಾ ನಿಮ್ಗೆ ಈ ರೀತಿ ಬರುತ್ತಲ್ಲ, ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಗೆ ಇಂಗ್ಲೀಷ್ ಅಥವಾ ಈ ಕನ್ನಡ ಅಂದರೆ ಕನ್ನಡ ಸೆಲೆಕ್ಟ್ ಮಾಡ್ಕೋಬೋದು. ನಾನು ಸುಮ್ಮನೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿ ತೋರಿಸ್ತೀನಿ. ನಂತರ ನಿಮಗೆ ಈ ರೀತಿ ಬರುತ್ತೆ ಸ್ನೇಹಿತರೆ, ಇಲ್ಲಿ ನಿಮ್ಮ ಒಂದು ಹೆಸರನ್ನು ಎಂಟರ್ ಮಾಡಬೇಕಾಗುತ್ತೆ. ನಂತರ ನಿಮ್ಮ ಇಮೇಲ್ ಐಡಿಯನ್ನು ನೀವು ಎಂಟರ್ ಮಾಡಿ. ನಂತರ ನೀವು ಮೊಬೈಲ್ ನಂಬರ್ ಎಂಟರ್ ಮಾಡಿ, ಇಲ್ಲಿ ನೋಡ್ತಿರ್ಬೋದು ಮೊಬೈಲ್ ನಂಬರ್ ಎಂಟರ್ ಮಾಡಿದ ತಕ್ಷಣ ಗೆಟ್ OTP ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಂತರ OTP ಬರುತ್ತೆ, OTP ಬಂದ ತಕ್ಷಣ ನೀವು ಅಲ್ಲಿ ಎಂಟರ್ ಮಾಡಿ. ನಂತರ ನೀವು ಎಂಟರ್ದ OTP ಆ್ಯಂಡ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ, ನಿಮಗೆ ಆಟೋಮೆಟಿಕಾಗಿ ನಿಮಗೆ ಅಪ್ಲಿಕೇಶನ್ ಅನ್ನು ಲಾಗಿನ್ ಆಗುತ್ತೆ. OTP ಎಲ್ಲ ನೀವು ಕೊಟ್ಟಿದ ತಕ್ಷಣ ನಂತರ ನಿಮಗೆ ಈ ರೀತಿ ಬರುತ್ತೆ. ನಂತರ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮಗೆ GPS ಆನ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಸೆಟ್. ನಂತರ ಸ್ನೇಹಿತರೆ, ನಿಮಗೆ ಈ ರೀತಿ ಓಪನ್ ಆಗುತ್ತೆ ನೋಡ್ತಿರ್ಬೋದು. ಸ್ನೇಹಿತರೆ, ನೋಡ್ತಿರ್ಬೋದು ನೀವು ಯಾವುದೋ ಒಂದು ಪ್ರದೇಶ ಆಗಿರ್ಬೋದು ಅಥವಾ ಹೊಲ ಆಗಿರ್ಬೋದು ಅಥವಾ ಜಾಗ ಆಗಿರ್ಬೋದು, ಆ ಒಂದು ಜಾಗದ ಮೇಲೆ ನಿಂತಿದ್ದಾರೆ. ನೀವು ಜಸ್ಟ್ ನೀವು ನಿಮಗೆ ಕೆಳಗೆ ನೋಡ್ತಿರ್ಬೋದು ಆ ಥರ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಕ್ಲಿಕ್ ಮಾಡಿದ್ರೆ ಏನಾಗುತ್ತಂದರೆ, ನೀವಿರೋ ಜಾಗ ಕರೆಕ್ಟಿಗೆ ಇದು ನಿಮಗೆ ತಗೊಂಡು ಹೋಗ್ತದೆ ಸ್ನೇಹಿತರೆ. ತಗೊಂಡು ಹೋದ ತಕ್ಷಣ ನೀವು ಇಲ್ಲಿ ನೋಡ್ತಿರ್ಬೋದು ಈ ರೀತಿ ಬರ್ತಲ್ಲ ಸ್ನೇಹಿತರೆ. ಇಲ್ಲಿ ನೀವೇನಂದರೆ, ನೀವಿರೋ ಲೊಕೇಶನ್ನ ನೀವು ಅಥವಾ ನಿಮ್ಮ ಒಂದು ಜಾಗನ ನೀವು ಆ ಅದರ ಮಾಲೀಕ ಯಾರಂತ ತಿಳ್ಕೋಬೇಕಂದ್ರೆ ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಈ ರೀತಿ ಬರುತ್ತೆ, ಇಲ್ಲಿ ನೋಡ್ತಿರ್ಬೋದು. ನಂತರ ನಿಮಗೆ ಮೋರ್ ಡೀಟೇಲ್ ಅಂತ ಇರುತ್ತೆ. ನಂತರ ಸ್ನೇಹಿತರೆ, ನಿಮಗೆ ಈ ರೀತಿ ಬರುತ್ತೆ. ಒಂದ್ಸತಿ ನೀವು ಸರ್ನಾಗ್ ಸೆಲೆಕ್ಟ್ ಮಾಡ್ಕೊಳ್ಳಿ, ಹಾಗೆ E7 ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಓನರ್ಸ್ ಅಂತ ಬರುತ್ತೆ, ಓನರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ಅದರ ಓನರ್ಗೆ ನೀವು ತಿಳ್ಕೋಬೋದು ಸ್ನೇಹಿತರೆ, ಈ ರೀತಿ ನೋಡ್ತಿರ್ಬೋದು. ಹಾಗೆ ಅದರ ಒಂದು ಡೀಟೇಲ್ ನೀವು ಫುಲ್ ಆಗಿ ನೋಡ್ಬೇಕಂತಂದ್ರೆ ನಿಮಗೆ ಫಾರ್ ಮೋರ್ ಡೀಟೇಲ್ಸ್ ಅಂತ ಇರುತ್ತೆ, ಪ್ಲೀಸ್ ಡೀಟ್ ಅಂತ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ನಂತರ ನಿಮಗೆ ಫುಲ್ ಡೀಟೇಲ್ ಅನ್ನೋದು ನಿಮಗೆ ಅಲ್ಲಿ ಬರುತ್ತೆ ಸ್ನೇಹಿತರೆ. ಆ ಒಂದು ಸರ್ವೆ ನಂಬರ್ ಎಂಟರ್ ಮಾಡಿ ಎಲ್ಲ ಮಾಡಿಸಿದರೆ ಆವಾಗ ನಿಮಗೆ ಆ ಒಂದು ಜಾಗದ ಮಾಲೀಕ ಯಾರು ಅಥವಾ ಆ ಹೊಲದ ಮಾಲೀಕ ಯಾರು ಅಂತ ನಿಮಗೆ ತಿಳ್ಕೋಬೋದು ಸ್ನೇಹಿತರೆ. ಹಾಗೆ ಒಂದು ವೇಳೆ ನೀವು ಯಾವುದೇ ಒಂದು ಹೊಲವನ್ನು ನೀವು ತಗಬೇಕನ್ಕಂದಾಗ ಅದರ ಒಂದು ಡೀಟೇಲ್ ತಗೋಬೇಕಂದ್ರೆ ಈ ಒಂದು ಅಪ್ಲಿಕೇಶನ್ ಕೂಡ ನಿಮಗೆ ಯೂಸ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ. ಬಾ ಹ್ಯಾಂಡ್, ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.